ಇಡೀ ಜಿಲ್ಲೆನ ಎಷ್ಟೋ ಅವ್ರನ್ನ ಪ್ರೀತಿ ಮಾಡ್ತಿತ್ತು. ಇವತ್ತು ಇಡೀ ಜನ ಇಡೀ ನಾಗರಿಕತೆನ ತಲೆ ಎತ್ತಿದ್ದಂಗೆ ಮಾಡಿರೋಂಥ ವ್ಯಕ್ತಿಗಳಿವರು. ಇವತ್ತು ಒಳನೇಶ್ವರ ಹಾಸನ ಜಿಲ್ಲೆ ಬೇರೆ ಕಡೆ ಜಿಲ್ಲೆಯವರು ಬೇರೆ ತಾಲೂಕಿನವರು ನಮ್ಮನ್ನು ಇಲ್ಲಿ ಈ ಕ್ಷೇತ್ರನ ಈ ಜನನ ಈ ನಾಗರಿಕರನ್ನ ಆಡ್ಕೊಂಡು ತಿರುಗೋಂಥ ಮಟ್ಟ ಆಗಿದೆ. ಇವ್ರನ್ನ ಹೆಂಗೆ ಸುಟ್ಟು ಲುಟ್ಟಿಲ್ವಾ? ಇವ್ರಿಂದ ಮುಂದೆ ಅಕ್ಕ ತಂಗರಿಲ್ವಾ? ಅಕ್ಕ ತಂಗರು ಹುಟ್ಟಿದ್ರೆ ಇವ್ರಿಗೆ ಆದಿತ್ತಿಲ್ಲ. ಗುಂಡಗಿರಿಗೆ ಬಹುಶಃ ನಾವು ಒಂದು ಇಲಾಂಜಲಿ ಹೇಳ್ಬೇಕಾಗಿ ಅಪ್ಪ ಮಕ್ಕಳನ್ನ ತಲೆ ಬೋಳಿಸ್ಬಿಟ್ಟು ಇವ್ರ ಮೆರವಣಿಗೆ ಮಾಡಿ ಬಂಧಿಸ್ಬೇಕಂತ ನಾನು ಮನವಿ ಮಾಡ್ತೀನಿ. ಹೆಣ್ಣು ಮಕ್ಕಳು ಇಷ್ಟೊಂದನ್ನು ದೌರ್ಜನ್ಯ ಮಾಡಿದ್ದಾರೆ, ಇಡೀ ರಾಜ್ಯದಲ್ಲೇ ಗೊತ್ತು, ಇಡೀ ರಾಷ್ಟ್ರಕ್ಕೆ ಗೊತ್ತು. ಒಂದು ಕಡೆ ನಾನು ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂತ ಯಾಕೆ ಕದ್ದೋಗ್ಬೇಕು? ಇವ್ರೇನು ಮಾನ ಮರ್ಯಾದೆಗೆ ಅಂತ ಗೌರವಿದೆಯಾ? ವಂಶಕ್ರ ಇವರು ವಂಶಕ್ರಿದ್ರ ಯಾಕೆ ಕದ್ದೋಗೋರು? ಫೇಸ್ ಮಾಡಲಿ, ನಾವೇನು ಬೇಡ ಅನ್ನಲ್ಲ, ಫೇಸ್ ಮಾಡಲಿ. ಎಲ್ಲ ಹೆಣ್ಮಕ್ಳನ್ನ ಬೆತ್ತಲೆ ನೋಡಿದ್ದಾರೆ, ಅವನ ಬೆತ್ತಲೆ ನೋಡಬೇಕು. ಅವನ ತಲೆ ಬೋಳಿಸ್ಬಿಟ್ಟು ಮೆರವಣಿಗೆ ಮಾಡಿ ಅವನ್ನ ಬಂಧಿಸಬೇಕು. ಇದು ನಮ್ಮ ಕಂಡೀಷನ್. ಈಗ ಎಸ್ ಐ ಟಿ ಬಂದಿದೆ. ಎಸ್ ಐ ಟಿ ಅದು ಅವ್ನು ಭಾಳ ಕೆಲಸ ಮಾಡ್ತಿದ್ದೆ. ಸಿದ್ದರಾಮಯ್ಯ ಸರ್ಕಾರ ಅದು ಅನುದಾನಕ್ಕೆ ತಂದಿದೆ. ಆ ಸರ್ಕಾರ ಯಾವತ್ತೂ ಅದು ಬಿಡೋಲ್ಲ, ಅವರ ಕುಟುಂಬ ಉಳಿಯಲ್ಲ. ಅದು ಒಂದು ಕಡೆ ಅದ ತನಿಖೆ ಮಾಡಿ ಆದಷ್ಟು ಬೇಗ ಅಪ್ಪ ಮಕ್ಕಳು ಇಬ್ಬರಳ್ವೆ. ಈಗ ರೇವಣ್ಣ ಎರಡು ಮುಖ್ಯದಂಗೆ ಯಾಕೆ ಕದ್ದೋಗ್ಬೇಕು ಅವರು? ಈ ರೇವಣ್ಣ ವಿದೇಶಕ್ಕೆ ಹೋಗಿದ್ದಾರೆ ಸರ್. ಯಾರಿಗೆ ಗೊತ್ತು? ಎಷ್ಟೊತ್ತಿನಲ್ಲಿ ಹೋದ್ರು ಯಾರಿಗೆ ಹೋದ್ರೆ ಯಾಕೆ ಗೊತ್ತಿದ್ದಾರೆ? ಪಾಸ್ಪೋರ್ಟ್ ಯಾರು ಕೊಟ್ಟಿದ್ದಾರೆ? ಮೋಸ್ಟ್ಲಿ ಬಿ ಜೆ ಪಿರೇ ಕೊಟ್ಟಿರ್ಬೋದು. ಯಾರು ಕಂಡಿದ್ದಾರೆ? ಅದ ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡಿದ್ದಾರೆ, ಅವರ ಕೊಟ್ಟಿರ್ಬೋದು. ಹೆಣ್ಮಕ್ಳನ್ನ ಇಷ್ಟಲ್ಲಿ ಬೆತ್ತರ ಮಾಡಿದ್ರಲ್ಲ, 2900 ಚಿಲ್ಲರೆ ಮಾಡಿದ್ರಲ್ಲ, ಅವ್ರಿಗೆ ಅಕ್ತಂಗರ್ ಇಲ್ವಾ? ಅವ್ರು ಅಕ್ತಂಗರ್ ಇದ್ರೆ ಇದೇ ಈ ಪರಿಸ್ಥಿತಿ ಆಗಿದ್ರೆ ಅವರು ಯಾವ ಥರ ಇದು ಮಾಡ್ತಿದ್ರು? ಆದರೆ ನಾವೊಂದು ರಿಕ್ವೆಸ್ಟ್ ಕೇಳೋದು, ಯಾರೇ ಹೆಣ್ಮಕ್ಳೇ ಆಗಲಿ ಯಾರೇ ಹೆಣ್ಮಕ್ಳೇ ಆಗಲಿ, ನಿಮಗೇನು ಅತ್ಯಾಚಾರ ನೀವು ಅವ್ಯವಹಾರ ಆಗಿದೆ, ಧೈರ್ಯವಾಗಿ ಬಂದು ಮಾಧ್ಯಮದಲ್ಲಿ ಬಂದು ನಿಮಗೆ ಹೆದರಿಕೆ ಇದೆ, ನಿಮಗೆ ಸಾಕಷ್ಟು ಮ್ಯಾಜಿಸ್ಟ್ರೇಟ್ ಅವ ಆ ಎದುರಿಗೆ ಬಂದು ನೀವು ಮಾತಾಡಿ, ನಿಮಗೆ ದಯಮಾಡಿ ನೀವು ಹೆದರಿಕೆ ಬೇಡಿ, ನಿಮಗಾದಂಥ ಗೋಳು ಇನ್ನೊಬ್ರಿಗೆ ಆಗಬಾರ್ದು. ಇದು ನಮ್ಮ ರಿಕ್ವೆಸ್ಟ್. ಇದು ನಿಮಗೆ ಆದಷ್ಟು ನಿಮ್ಮ ಗೋಳು ನಿಮ್ಮ ಗಣದಿರಾಗ್ಬೋದು, ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಕ್ಕಂಗರು ಅಣ್ಣತಮ್ಮರು ಎಲ್ಲ ಆಗಿದೆಲ್ಲ, ನಿಮ್ಮ ಸೀಕ್ರೆಟಾಗಿ ಯಾವಾಗ ನಿಮ್ಮ ನೀವು ಹೋಗಿ ಮ್ಯಾಜಿಸ್ಟ್ರೇಟ್ರ ಡೈರೆಕ್ಟಾಗಿ ಹೇಳಿ ನಿಮ್ಮ ಇನ್ನೊಬ್ರಿಗೆ ಆಗ್ಬಾರ್ದು ಈ ಥರ ತೊಂದರೆ ಆಗ್ಬಾರ್ದು. ಯಾರಿಗೂ ಅವರ ಈ ಥರ ಇಬ್ಬರೂ ಅಪ್ಪ ಮಕ್ಕಳನ್ನ ತಲೆ ಬೋಳಿಸ್ಬಿಟ್ಟು ಊರು ಮೆರವಣಿಗೆ ಮಾಡಿ ಬಂಧಿಸ್ಬೇಕಂತ ನಾನು ಮನವಿ ಮಾಡ್ತೀನಿ. ಪ್ರಜ್ವಲ್ ರೇವಣ್ಣ ಒಂದು ಪ್ರಕರಣ ಏನಿದೆ ಇವತ್ತು ಸಿ ಐ ಟಿ ಎಸ್ ಐ ಟಿ ಏನು ಇವತ್ತು ತನಿಖೆ ಮಾಡ್ತಾಯಿದೆ, ಅದು ಪಾರದರ್ಶಕವಾಗಿರಬೇಕು. ನೊಂದಂಥ ಮಹಿಳೆಯರು ಮತ್ತು ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿರೋಂಥ ಹೆಣ್ಮಕ್ಳಿಗೆ ನಿಜವಾದ ನ್ಯಾಯ ಸಿಗಬೇಕು. ಜೊತೆಗೆ ಏನು ಇವತ್ತು ತಾರತಮ್ಯ ನಡೀತಿದೆ ಅಂತ ನಮಗೆ ಭಾಸವಾಗಿದೆ. ಯಾವ ಥರ ತಾರತಮ್ಯ ನಡೀತಿದೆ ಅಂದರೆ, ಸಾರ್ವಜನಿಕವಾಗಿ ಒಬ್ಬ ಸಾಮಾನ್ಯ ಮನುಷ್ಯ ಏನಾದರೂ ಇಂಥ ಕೃತ್ಯದಲ್ಲಿ ಭಾಗಿಯಾಗಿದ್ದರೆ ಇವತ್ತು ಸರ್ಕಾರ ಮತ್ತು ಏನು ಇವತ್ತು ಪೊಲೀಸ್ ಇರ್ಬೋದು, ನಮ್ಮ ಕಾನೂನು ವ್ಯವಸ್ಥೆ ಇರ್ಬೋದು, ಇಷ್ಟೊತ್ತಿಗೆ ಅವ್ರನ್ನ ಯಾವ ರೀತಿ ಬೇಕಾದ್ರೆ ಅದು ಬಂಧಿಸಿ ಅವರೆಲ್ಲರೂ ತನಿಖೆ ಮಾಡೋಂಥದ್ದು ಇನ್ನೊಂದು ಮಾಡೋಂಥದ್ದು ಎಲ್ಲ ಆಗ್ತಿರ್ತದೆ. ಆದರೆ ಇಲ್ಲಿ ಸಾಮಾನ್ಯರೇ ಬೇರೆ, ಇಲ್ಲಿ ಪ್ರಬಲರೇ ಬೇರೆ ಅನ್ನೋ ಲೆಕ್ಕಾಚಾರಕ್ಕೆ ಇಲ್ಲಿ ನಡೀತಿರೋದು ಇದು ಖಂಡನೀಯ. ಹಾಗಾಗಿ ನಾವು ಏನು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡೋದು ಏನಪ್ಪ ಅಂದರೆ, ಇಲ್ಲಿ ಪಾರದರ್ಶಕವಾಗಿ ಏನು ವಿಶೇಷ ತನಿಖಾ ದಳ ಅಂತ ನೀವು ಏನು ಮಾಡಿದಿರಿ ಅದು ಪಾರದರ್ಶಕವಾಗಿ ಇರಬೇಕು. ಪಾರದರ್ಶಕವಾಗಿ ಆ ಕೆಲಸ ನಿರ್ವಹಿಸ್ತಾ ಇಲ್ಲ ಅನ್ನೋದು ನಮಗೆ ಒಂದು ಕಡೆ ಎಲ್ಲಿ ಏಕಪಕ್ಷವಾಗಿ ಹೋಯ್ತದೆ ಅನ್ನೋ ಒಂದು ಅನುಮಾನ ಕೂಡ ಬಂದಿದೆ. ಹಂಗಾಗಿ ಇವತ್ತೇನು ವಿಶೇಷ ತನಿಖಾ ದಳ ಇದೆ, ಅವರು ಖಡಾಖಂಡಿತವಾಗಿ ನಿಜವಾದ ಆರೋಪಿಗಳು ಏನಿದ್ದಾರೆ, ಇವತ್ತು ಏನು ಸಂತ್ರಸ್ತರು ಇವತ್ತು ಅವ್ರ ಮೇಲೆ ದೂರನ್ನು ದಾಖಲೆ ಮಾಡಿದ್ದಾರೆ, ಇವತ್ತು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮತ್ತು ಕಾರ್ಯಾಂಗ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಏನಿದೆ, ಇಲ್ಲಿ ಒಳನಸಿಪುರದ ನಾಗರಿಕ ಅದರಲ್ಲೂ ಹೆಚ್ಚು ವಿಶೇಷವಾಗಿ ಹೆಣ್ಣುಮಕ್ಕಳು ಇವತ್ತು ಯಾರ್ದೋ ಒಬ್ಬರ ಒಂದು ಇಚ್ಛಾಶಕ್ತಿಗೆ ಒಳಗಾಗಿ ಹೆಣ್ಮಕ್ಳು ಇವತ್ತು ಬೀದಿಲಿ ತಲೆ ಎತ್ಕೊಂಡು ತಿರುಗದಂಗೆ ಆಗಿದೆ. ಇವತ್ತು ಒಳನಸಿಪುರ ಹಾಸನ ಜಿಲ್ಲೆ ಬೇರೆ ಕಡೆ ಜಿಲ್ಲೆಯವರು ಬೇರೆ ತಾಲೂಕಿನವರು ನಮ್ಮನ್ನು ಇಲ್ಲಿ ಈ ಕ್ಷೇತ್ರನ ಈ ಜನನ ಈ ನಾಗರಿಕರನ್ನ ಆಡ್ಕೊಂಡು ತಿರುಗೋಂಥ ಮಟ್ಟ ಆಗಿದೆ. ಹಾಗಾಗಿ ಇದು ಪಾರದರ್ಶಕವಾಗಿರಲಿ, ಸರ್ಕಾರಕ್ಕೆ ನಮ್ಮದು ಹಕ್ಕುತ್ತ ಏನು ಇದು ಪಾರದರ್ಶಕವಾಗಿ ಈಗಲೇ ಜರೂರಾಗಿ ನ್ಯಾಯ ಸಿಕ್ಕಂಥ ಪ್ರಯತ್ನ ಆಗಬೇಕು, ಇದು ಮನವಿ. ನಮ್ಮ ಒಳನರ್ಸಿಪುರ ಶಾಸಕರು ಅನ್ನೋಕ್ಕೆ ನಮಗೆ ನಾಚಿಕೆ ಆಯ್ತದೆ. ಯಾಕೆಂದರೆ ನಾವು ಯಾವುದೇ ಒಂದು ಟಿ ವಿಲಿ ಯಾವುದೋ ಒಂದು ಇದು ನೋಡೋಣ ವಾರ್ತೆ ನೋಡೋಣ ಅಂದರೆ ಪೂರ್ತಿ ಅಪ್ಪ ಮಕ್ಕಳದ್ದು ಚರಿತ್ರೆ ಗೊತ್ತಿರ್ತದೆ. ಅದು ಯಾರಿಗಾಗಿ ಗೊತ್ತೈತೆ? ಇದು ಜನಪ್ರಿಯ ಕೆಲಸ ಮಾಡಿಲ್ಲ, ಅದು ಅಭಿವೃದ್ಧಿ ಕೆಲಸ ಅಲ್ಲ. ಬರೀ ಹೆಣ್ಮಕ್ಳನ್ನ ದುರಾಡಳಿತ ಮಾಡಿ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ತಂಗೆ ಇವತ್ತು ಹಾಸನಕ್ಕ ಒಂದು ಹೆಣ್ಣಿಗೆ ಹೋಗ್ಬೇಕು ಅಂದರೆ ಹಾಸನಕ್ಕ ಚೇ ಬೇಡ ಬಿಡ್ರಪ್ಪ, ಹಾಸನದ ಹೆಣ್ಮಕ್ಳು ಸರಿ ಇಲ್ಲ ಅನ್ನೋ ಮಟ್ಟಕ್ಕೆ ನಮ್ಮ ಶಾಸಕರು ನಮ್ಮ ಎಂ ಪಿ ಅವರು ಮಾಡ್ತಾವ್ರೆ. ಯಾಕೆಂದರೆ ನಮ್ಮ ಹೆಣ್ಮಕ್ಳಿಗೆಲ್ಲ ಕೆಟ್ಟ ಒಂದು ನೇಮ್ ಬರೋಂಗೆ ಈ ನಡತೆ. ಯಾವ ಟಿ ವಿ ನೋಡಿ, ಬರೀ ಇವ್ರದ್ದು ಯಾವ್ದಾರ ದೇವ್ರು ತೋರಿಸ್ತಾರೆ. ಇವರು ಏನು ಹೆಣ್ಮಕ್ಳನ್ನ ಏನು ಮುಖ್ಯವಾಗಿ ಮಾಡಿರೋಂಥದ್ದು ಪ್ರತಿಯೊಂದು ತೋರಿಸ್ತಾ ಇರ್ತಾರೆ. ಇದು ನಮ್ಮ ಸರ್ಕಾರ ನಮ್ಮ ಅಜ್ಜಿ ಪರಮೇಶ್ವರ ಅವರು ಗೃಹ ಸಚಿವರು
ಅವರು ಯಾ ಬಡವನಿಗೂ ನ್ಯಾಯ ದೊಡ್ಡವನಿಗೂ ನ್ಯಾಯ ಎಲ್ಲರಿಗೂ ಸರಿ ಸಮಾನತೆಯ ನ್ಯಾಯನ ಅಂಬೇಡ್ಕರ್ ಸಾಹೇಬರು ಪ್ರತಿಯೊಬ್ಬರಿಗೂ ಏನು ಸರ್ವ ಸಮಾನತೆ ಬಾಳು ಅಂತ ಹೇಳಿದ್ರೆ ಯಾರೇ ಆಗಿರಲಿ ಅವನಿಗೆ ಖಂಡಿಸ್ಬೇಕು, ಅವನ್ನ ತಪ್ಪು ಮಾಡಿದಂಗೆ ಶಿಕ್ಷೆ ಮಾಡಬೇಕು. ಜೈಲು ಶಿಕ್ಷೆನೆ ಕೊಡಲಿ, ನಮಗೇನಿಲ್ಲ, ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದಂತರು. ಅವರ ಹೆಣ್ಮಕ್ಳೆಲ್ಲ ನಮ್ಮ ತಾಯಿರು ಅಕ್ಕ ತಂಗರಂತೆ, ನಮ್ಮ ಹೆಣ್ಮಕ್ಳಿದ್ರೆ ನಾವು ಅಕ್ಕ ತಂಗರು ಹೊಟ್ಟಲ್ಲಿ ಹುಟ್ಟಿದ್ವಿ ಬೆಳೆದಿದ್ದೀವಿ, ನಾವು ಹೆಂಗಸ ಹೊಟ್ಟಲ್ಲಿ ಹುಟ್ಟಿರೋದು, ಇವ್ರನ್ನ ಹೆಂಗಸ ಹೊಟ್ಟಲ್ಲಿ ಹುಟ್ಟಿಲ್ವಾ, ಇವ್ರಿಂದ ಮುಂದೆ ಅಕ್ಕ ತಂಗರಿಲ್ವಾ, ಅಕ್ಕ ತಂಗರು ಹುಟ್ಟಿದ್ರು ಇವ್ರು ಆದಿತ್ತಿಲ್ಲ, ಇವರು ನಾವು ನಮಗೆ ನ್ಯಾಯ ದೊರಕಬೇಕು ಅಂತ ಕೇಳ್ಕೊತೀವಿ ಅಷ್ಟೇ. ಇವತ್ತು ಏನು ಎಸ್ ಐ ಟಿ ತನಿಖೆಗೆ ಮಾಡಿದರೆ ಇವತ್ತು ನಮ್ಮ ಒಳ ನರಸೀಪುರದಲ್ಲಿ ನಮ್ಮ ಹಾಸನ ಜಿಲ್ಲೆ ಒಳಗೆ ನಮಗೆ ಕೇಳ್ಕೊಳ್ಳೋಕ್ಕೆ ನಾಚಿಕೆ ಆಗ್ತೈತೆ. ಹಾಗಾಗಿ ಈಗ ಸಿದ್ದರಾಮಯ್ಯ ಸಾಹೇಬರು ಒಂದು ಎಸ್ ಐ ಟಿ ತನಿಖೆಗೆ ಆಗ್ರಹ ಮಾಡಿದರೆ ಅದು ತುಂಬ ಒಳ್ಳೆಯದು. ಹಂಗಾಗಿ ಈಗ ಶೀಘ್ರವೇ ತನಿಖೆ ಮಾಡಿ ಮುಗಿಸಿ ಅವ್ರನ್ನ ಜೈಲಿಗೆ ಕಳಿಸುವಂಥ ಕೆಲಸ ಮಾಡಬೇಕು. ಮತ್ತು ಅವ್ರು ಯಾವಾಗ ಈಗ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಇದ್ದಾರೆ, ಅವರು ಎಲ್ಲಿ ಓಡೋಗಿದ್ದಾರೆ, ಅವ್ರನ್ನ ಶೀಘ್ರವಾಗಿ ಕರೆಸಿ ಅವ್ರನ್ನ ಬಂಧಿಸಿ ಈ ಜಿಲ್ಲೆಗೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಮನವಿ. ಫಸ್ಟ್ ಆಫ್ ಆಲ್ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಹೆಣ್ಮಕ್ಳುಗಳೆಲ್ಲ ನಾವು ಒಳನರಸೀಪುರದಲ್ಲಿ ತಿರುಗಾಡೋಕ್ಕೆ ಅವಮಾನ ಮಾಡ್ಕೊಂಡು ಮುಖ ಮುಚ್ಕೊಂಡು ತಿರುಗಾಡುವಂಥ ಸಂದರ್ಭ ಬಂದಿದೆ. ಹಾಗಾಗಿ ಇಲ್ಲಿ ನಮ್ಮ ಅಕ್ಕತಂಗರೆಲ್ಲ ಭಾರಿ ಕೆಡ್ತ, ಈಗ ನಮ್ಮ ಮೊಬೈಲ್ ತಗೊಂಡು ಮನೆಗೆ ಹೋಗೋಕ್ಕಾಗ್ತಾಯಿಲ್ಲ. ಹಾಗಾಗಿ ಈಗ ಏನು ಆ ವಿಡಿಯೋಗಳು ಬರ್ತಿದೆ ಇಮ್ಮಿಡಿಯೇಟ್ಲಿ ಬಂಧಿಸ್ಬೇಕು ಅದನ್ನು. ಹಾಗಾಗಿ ಈಗ ಸಿದ್ದರಾಮಯ್ಯ ಸಾಹೇಬರು ಏನು ಸೀರಿಯಸ್ಸಾಗಿ ತಗೊಂಡು ಈ ವಿಡಿಯೋಗಳನ್ನೆಲ್ಲ ಬಂಧಿಸಿ ಆ ಏನು ಪ್ರಜ್ವಲ್ ರೇವಣ್ಣನ ಫಸ್ಟು ಕರ್ಕೊಬಂದು ಅವನ್ನ ಜೈಲಿಗೆ ಕಳಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೋತೀನಿ. ಎಸ್ ಐ ಟಿ ಆದೇಶನ ಸೂಕ್ತವಾಗಿ ಒಳ್ಳೆ ಪರಿಶೀಲನೆ ಮಾಡಿ ಹೆಣ್ಣು ಮಕ್ಕಳಿಗೆ ಯಾವುದು ರೀತಿ ಕಳಂಕ ಬರೋದ ರೀತಿ ಅವರನ್ನು ಗೋಪ್ಯವಾಗಿ ಅವರನ್ನು ಅವರ ಹತ್ರ ಗೋಪ್ಯವಾಗಿ ವಿಚಾರಣೆ ಮಾಡಿ ಅದನ್ನು ಬೇರೆ ಯಾವ ಇದಕ್ಕೂ ಗೊತ್ತಾಗದ ರೀತಿ ವಿಚಾರಣೆ ಮಾಡಿ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕು. ಮತ್ತು ಇವತ್ತಿನ ದಿವಸ ಏನಾಗೈತೆ, ಗಂಡು ಮಕ್ಕಳು ಇದಕ್ಕೆ ದೊಡ್ಡ ಕೆಟ್ಟ ಹೆಸರು ಬಂದೈತೆ. ಅಷ್ಟು ದೊಡ್ಡ ಮಾನ ನಷ್ಟವನ್ನು ಮಾಡಿರೋಂಥದ್ದು ಗಂಡು ಕುಲಕ್ಕೆ ಒಂದು ಕಳಂಕ ಬಂದೈತೆ. ಮತ್ತು ಹೆಣ್ಣು ಮಕ್ಕಳಿಗೆ ಆಗಾರದಂಥ ತುಂಬನಾರದಂಥ ನೋವಾಗಿದೆ. ಮತ್ತು ಬೇರೆ ಅವರು ಯಾವುದೇ ರೀತಿ ಮಖ ತೊರೆದಂಥ ಇದಾಗಿದೆ, ಆ ರೀತಿ ಆಗದ ರೀತಿ ಅದು ಅವ್ರನ್ನ ತುಂಬ ಗೋಪ್ಯವಾಗಿ ಅವ್ರನ್ನ ತನಿಖೆ ಮಾಡಿ ವರದಿ ಸಸಿ ಈಗ ಏನು ತಪ್ಪು ಮಾಡಿದ್ದಾರೆ ಅವ್ರನ್ನ ತುರ್ತಾಗಿ ಅವ್ರನ್ನ ಬಂಧಿಸಬೇಕು. ಅವ್ರಿಗೆ ಯಾವುದೇ ಅವರ ಅಧಿಕಾರ ಐತೆ ಅಂತ ಹೇಳ್ಬಿಟ್ಟು ಬಲಾತ್ಕಾರ ಮಾಡಿ ಎಲ್ಲ ಹೆಣ್ಣುಮಕ್ಕಳನ್ನು ಈ ರೀತಿ ಅವರಿಗೆ ನೋವು ಕೊಟ್ಟು ಇದು ಮಾಡಿ ತನ್ನ ತನ್ನ ಅಸಲಿಲಿಗೆ ಉಪಯೋಗಿಸಿ ಈ ಥರ ಕಳಂಕ ಮಾಡಿರೋದ್ರಿಂದ ಅವ್ರನ್ನ ತುರ್ತಾಗಿ ಎಸ್ ಐ ಟಿಯಿಂದ ತನಿಖೆ ಮಾಡಿ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ಏನು ತನಿಖೆ ಮಾಡ್ತದೆ ಅದು ಸೂಕ್ತವಾಗಿ ಮಾಡಿ ಯಾವುದೇ ರೀತಿ ಎಲ್ಲರಿಗೂ ಸರಿಸಮಾನವಾದ ನ್ಯಾಯ ಕೊಡಬೇಕು ನ್ಯಾಯ ಬರೋದ ರೀತಿ ತನಿಖೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಮನವಿ ಮಾಡ್ಕೊತೀವಿ. ಒಳನರಸೀಪುರ 40 ವರ್ಷದ ರಾಜಕೀಯದಲ್ಲಿ ದೇವೇಗೌಡರ ಕುಟುಂಬದಲ್ಲಿ ಈ ಪ್ರಜ್ವಲ್ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣರು MP MLA ಆಗಿರೋಂತಹ ಈ ಜಿಲ್ಲೆನ ಎಷ್ಟೋ ಅವ್ರನ್ನ ಪ್ರೀತಿ ಮಾಡ್ತಿತ್ತು, ಇವತ್ತು ಇಡೀ ಜನ ಇಡೀ ನಾಗರಿಕತನ ತಲೆ ಎತ್ತದಂಗೆ ಮಾಡಿರೋಂಥ ವ್ಯಕ್ತಿಗಳಿವರು. ಇವರಿಗೆ ಸರ್ಕಾರದಿಂದ ಏನೀವು ಆದೇಶ ಹೊರಡಿಸಿದ್ರೆ ಎಸ್ ಐ ಟಿಗಳನ್ನು ಇವರು ಸರ್ಕಾರ ಯಾವುದೇ ರೀತಿಯ ಕಣ್ಣು ಮುಚ್ಚಲೆ ಆಡದಂಗೆ ದಯಮಾಡಿ ಅದನ್ನು ಸೂಕ್ತ ಕ್ರಮ ತಗೊಂಡು ಅವರೆಲ್ಲೇ ಇದ್ರೂ ಇಮ್ಮಿಡಿಯೇಟ್ ಬಂಧಿಸಿ ಮುಂದಿನ ಕಾರ್ಯಾಚರಣೆಗಳನ್ನು ನಡೆಸಬೇಕು ಅಂತ ಅಂತೇಳಿ. ಆಮೇಲೆ ಈ ದೇಶದ ಈ ಭಾರತ ದೇಶದ ಒಂದು ಹೆಣ್ಣು ಮಗಳ ಕತೆ ಅವರೇ ಹೇಳ್ತಾ ಇದ್ರು ಹಿಂದೆ, ಈಗ ಅವರೇ ಮಾಡಿದ್ದಾರೆ. ಹಾಗಾಗಿ ಈ ದೇಶ ಈ ನೆಲ ಈ ಭೂಮಿ ಉಳಿಬೇಕು ಅಂದರೆ ಈ ಕುಟುಂಬದಲ್ಲಿ ಮಾಡಿರೋಂಥ ಅನ್ಯಾಯಗಳನ್ನು ಇನ್ನೂ ಏನಾರ ಪೆಂಡ್ರೈವ್ಗಳು ಏನಾರು ಇದ್ದರೆ ಎಲ್ಲನೂ ಒಂದಷ್ಟು ತನಿಖೆ ಮಾಡಿ ಯಾವುದನ್ನು ಬುಚ್ಚಿಡ್ಕೊಬೇಡಿ. ಎಷ್ಟೇ ಜನ ಎಷ್ಟೇ ಅವಮಾನ ಆಗಿದ್ರೂ ಶಿಕ್ಷೆ ಆಗಲಿ ಅವರಿಗೆ ಆಗಲೇಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. NDA ಅಭ್ಯರ್ಥಿಯಾದಂಥ JDS ಮತ್ತು BJP ಮೈತ್ರಿಕೂಟದ ಅಭ್ಯರ್ಥಿಯಾದಂಥ ಪ್ರಜ್ವಲ್ ರೇವಣ್ಣನ ಬಗ್ಗೆ ಇವತ್ತು ನಾವು ಏನಾದರೂ ಹೇಳಬೇಕು ಅಂತಂದರೆ ನಿಜವಾಗ್ಲೂ ಒಂದು ದೊಡ್ಡ ಇಡೀ ಸಮಾಜನೇ ತಲೆದಕ್ಸುವಂಥ ಒಂದು ವಿಚಾರ. ಇಡೀ ಇವತ್ತು ಪ್ರಜ್ವಲ್ ರೇವಣ್ಣವರು ಮಾಡಿರ್ತಕ್ಕಂಥ ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥ ಒಂದು ಲೈಂಗಿಕ ಕಿರುಕುಳ ಇರ್ಬೋದು, ಅತ್ಯಾಚಾರ ಇರ್ಬೋದು, ಅಥವಾ ರೇವಣ್ಣವ್ರು ಮಾಡಿರ್ತಕ್ಕಂಥ ಅವರ ಸಂಬಂಧಪಟ್ಟ ಲೈಂಗಿಕ ಸಂತ್ರಸ್ತೆಯಾದಂಥ ಕೆಲವರು ಕಿಡ್ನಾಪ್ಗಳು, ಈ ಥರದ ಪ್ರಕರಣಗಳನ್ನು ನೋಡಿದರೆ ನಮಗೆ ನಿಜವಾಗ್ಲೂ ಸಮಾಜ ತಲೆ ತಗ್ಸೋ ಅಂಥ ಒಂದು ವಿಚಾರ ಆಗಿದೆ.
ಈ ವಿಚಾರ ಇದು ನಮ್ಮ ಜಿಲ್ಲೆಯಲ್ಲಿ ನಡೀಬಾರ್ದಾಗಿತ್ತು. ನಿಜವಾಗ್ಲೂ ಹಾಸನ ಜಿಲ್ಲೆಗೆ ದೊಡ್ಡ ಮಹಿಳೆಯರ ಮೇಲೆ ದೊಡ್ಡ ಅಪರಾಧ ಕ್ರಿಯೇಟ್ ಆಗಿದೆ. ದೊಡ್ಡ ಅವಮಾನ ಇವತ್ತು ಜಿಲ್ಲೆಯಲ್ಲಿ ಸ್ವಾಭಿಮಾನಿ ಮಹಿಳೆಯರು ಇಡೀ ಜಿಲ್ಲೆಯಲ್ಲಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಮಹಿಳೆಯರನ್ನ ಇವರು ವೈಯಕ್ತಿಕವಾಗಿ ದುರ್ಬಳಕೆ ಮಾಡಿಕೊಂಡು ಇಡೀ ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಬಟ್ ಇದು ಚುನಾವಣೆಗಿಂತ ಪೂರ್ವಭಾವಿಯಾಗಿ ಒಂದು ಎರಡು ದಿನ ಮುಂಚಿತ ಬಂತು. ಬಹುಶಃ ಒಂದು ವಾರಕ್ಕಿಂತ ಮುಂಚಿತ ಬಂದಿದ್ದರೆ ಬಹುಶಃ ಪ್ರಜ್ವಲ್ ರೇವಣ್ಣಗೆ ಬಹುಶಃ ಇಡೀ ಜಿಲ್ಲೆಯ ಜನ ಎಲ್ಲ ಚೀಮರಿ ಹಾಕೋರು ಯಾರೂ ಸಹ ಓಟ್ ಹಾಕ್ತಿದ್ದಿಲ್ಲ. ಬಟ್ ಅದನ್ನು ಅಲ್ಲಿವರೆಗೂ ಅವರು ಏನೋ ಹೈಕೋರ್ಟಲ್ಲಿ ಸ್ಟೇ ತಂದವರು ಅಂತೇಳಿ ಮಾಹಿತಿ ಮೇಲೆ ಯಾರೂ ಅದನ್ನು ಬಿಡುಗಡೆ ಮಾಡಲಿಲ್ಲ. ಬಟ್ ಇದು ಇವತ್ತು ಏನು ಬಿಡುಗಡೆ ಮಾಡ್ತಾಯಿದ್ದಾರೆ, ಇದೊಂಥರ ಅವಮಾನಕರ ಸಂಗತಿ. ಯಾಕೆಂತಂದರೆ ಒಂದು ಹೆಣ್ಮಕ್ಳ ಬದುಕು ಇವತ್ತು ಬೀದಿ ಬಿದ್ದಿದೆ. ಒಂದು ಹೆಣ್ಮಕ್ಳ ಬದುಕೆಲ್ಲ ಸಂಪೂರ್ಣವಾಗಿ ಬೀದಿ ಬಿದ್ದಿದೆ. ಇವತ್ತು ಒಂದು ಕಡೆ ಪ್ರಜ್ವಲ್ ರೇವಣ್ಣ ಲೈಂಗ ಬಳಸ್ಕೊಂಡು ಒಂದು ಕಡೆ ಆದರೆ ತನ್ನ ಗಂಡಂದಿರು ನೀನು ಪ್ರಜ್ವಲ್ ರೇವಣ್ಣ ಜೊತೆ ಹೋಗಿದ್ದಿ ನಿನ್ನ ಮನೆಗೆ ಬರಬೇಡ ಅಂತೇಳಿ ಅವನು ಮನೆಯಿಂದ ಹೊರ ಹಾಕೋಂಥ ಕೆಲಸ. ಮತ್ತು ಅವರು ಈ ಘಟನೆಗಳು ಇಡೀ ಸಮಾಜಕ್ಕೆ ಇಡೀ ದೇಶಕ್ಕೆ ಇವತ್ತು ಮೀಡಿಯಾಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ವಾಟ್ಸಪ್ಗಳಲ್ಲಿ ಇವತ್ತು ಫೇಸ್ಬುಕ್ಗಳಲ್ಲಿ ಹರಿದಾಡ್ತಿರೋದ್ರಿಂದ ಅವರ ಮುಖಗಳನ್ನ ತೋರ್ಸೋಕ್ಕಾಗದೆ ಕೆಲವರು ಮಹಿಳೆಯರು ಆತ್ಮಹತ್ಯೆ ಪ್ರಕರಣಗಳನ್ನು ಸಹ ಮಾಡ್ತಿರ್ತಕ್ಕಂಥದ್ದು ನೋಡಿದರೆ ನಿಜವಾಗ್ಲೂ ನಮಗೆ ತುಂಬ ಅವಮಾನ. ಇದು ಸಮಾಜಕ್ಕೆ ಹೆಣ್ಮಕ್ಳಿಗೆ ಮಾಡಿರ್ತಕ್ಕಂಥ ಅವಮಾನ, ಇದು ಮಾಡಬಾರ್ದಾಗಿತ್ತು. ಇದು ಈ ರಾಜಕಾರಣಿಯಾಗಿ ಒಬ್ಬ ಗೋಮುಖ ವ್ಯಾಘ್ರಂತರ ಸಮಾಜದಲ್ಲಿ ಒಬ್ಬ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಬಹುಶಃ ಇವನು 2876 ವೀಡಿಯೋಗಳಿದ್ದಾವೆ ಅಂತೇಳಿ ಇವತ್ತು ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಪಬ್ಲಿಸಿಟಿ ಆಗ್ತಿದೆ. ಇವತ್ತು 2876 ವೀಡಿಯೋಗಳು ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು, ಒಂದು ವರ್ಷಕ್ಕೆ 365 ದಿನ ಇಂಟು 5 ದಿನ ಆದರೆ 5 ವರ್ಷ ಆದರೆ 1825 ದಿನ ಆಗುತ್ತೆ. ಆದರೆ 2876 ವೀಡಿಯೋ ಅಂತಂದರೆ ಒಂದು ದಿನಕ್ಕೆ ಈ ಮನುಷ್ಯ ಪ್ರಜ್ವಲ್ ರೇವಣ್ಣವರು 2 ಜನರ ಹೆಣ್ಮಕ್ಳನ್ನ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. 2 ಜನ ಹೆಣ್ಮಕ್ಳನ್ನ ಇವರು ಪ್ರತಿನಿತ್ಯ 2 ಜನ ಹೆಣ್ಮಕ್ಳನ್ನ ದುರ್ಬಳಕೆ ಮಾಡ್ಕೊಳ್ಳೋದಾದರೆ ಈತ ಇವರು ಯಾವ ಸಂಶೋಧನೆ ಕೆಲಸನೂ ಮಾಡಿಲ್ಲ. ಸಂಪೂರ್ಣವಾಗಿ ಬರೀ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡೋ ಪ್ರಕರಣ ಬಿಟ್ಟರೆ ಈ ನಮ್ಮ ಸಂಸದಕ್ಕೆ 12,000 ಕೋಟಿ ತಂದಿನಿ ಸುಳ್ಳು ಹೇಳ್ಕೊಂಡು ತಿರ್ತವ್ರೆ ಈ ಅಪ್ಪ ಮಕ್ಕಳು ಜಿಲ್ಲೆಯಲ್ಲಿ. ಅಪ್ಪ ಒಂದು ಕಡೆ ತೊಂದರೆ ಕೊಡ್ತಾರೆ ಮಹಿಳೆಯರಿಗೆ, ಅಪ್ಪ ಕಾಲದಲ್ಲಿ ನಾವು ಕೇಳ್ಪಟ್ಟಿದ್ದೀವಿ. ನಾವು ವಯಸ್ಸಿಲ್ಲ, ನಾವು ಚಿಕ್ಕ ವಯಸ್ಸಾದ್ರೆ ರೇವಣ್ಣವರು ಹಿಂದೆ ಅನೇಕ ಜನ ಹೆಣ್ಮಕ್ಳಲ್ಲಿ ಲೈಂಗಿಕ ದೌರ್ಜನ್ಯ ಮಾಡಿ ಮರ್ಡರ್ ಮಾಡಿರ್ತಕ್ಕಂಥ ಘಟನೆಗಳನ್ನು ನಾವು ಕೇಳಿದ್ದೀವಿ. ಈ ಹಿಂದೆ ಎಚ್ ಡಿ ರೇವಣ್ಣವರು ಕೊಡಲಿಪ್ಪೆನಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದ ಸಂದರ್ಭದಲ್ಲಿ ಅನೇಕ ತೋಟಕ್ಕೆ ಬಂದಂಥ ಹೆಣ್ಮಕ್ಳನ್ನ ದುರ್ಬಳಕೆ ಮಾಡಿಸ್ಕೊಂಡು ಅವನು ಲೈಂಗಿಕ ದೌರ್ಜನ್ಯ ಮಾಡಿ ಅಲ್ಲೂ ಸಹ ಎಚ್ ಡಿ ರೇವಣ್ಣ ಸಾಹೇಬರು ಭಾಳ ಹಿಂದೆ ಅವರ ಒಂದು ವಯಸ್ಸಿನ ಕಾಲದಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿ ಲೈಂಗಿಕ ದೌರ್ಜನ್ಯ ಮಾಡಿ ಅನೇಕ ಜನರನ್ನು ಮರ್ಡ್ರು ಮಾಡಿ ಅಂಥ ಮರ್ಡ್ರ್ ಕೇಸ್ಗಳನ್ನು ದೇವೇಗೌಡರು ಅಂಥ ಕಾಲದಲ್ಲಿ MLA ಆದ ಸಂದರ್ಭದಲ್ಲಿ ಮುಚ್ಚಾಕಿರ್ತಕ್ಕಂಥ ಪ್ರಕರಣಗಳು ಈ ತಾಲೂಕಿನಲ್ಲಿ ಇದ್ದಾವೆ. ಅದು ಕಂಟಿನ್ಯೂಯಸ್ ಆಗಿ ಮುಂದಿದೆ ಅವರು. ಯಾಕೆಂದರೆ ಅವ್ರಿಗೆ ಪ್ರಭಾವಿ ರಾಜಕಾರಣಿ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಇದ್ದಾರೆ. ಈ ದೇಶದಲ್ಲಿ ಸಂಪೂರ್ಣವಾದಂಥ ಸುಪ್ರೀಂ ಕೋರ್ಟು, ಹೈಕೋರ್ಟು, ನ್ಯಾಯಾಧೀಶರು ಮತ್ತು ಎಲ್ಲ ಅಧಿಕಾರಿಗಳನ್ನು ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ. ಏನು IPS ಆಫೀಸರ್ಸ್ಗಳೆಲ್ಲನೂ ಅವರೆಲ್ಲ ಮುಚ್ಚಾಗ್ತಾರೆ ಅನ್ನೋ ಕಾರಣಕ್ಕೆ ದೇವೇಗೌಡರು ಮನೆ ಕುಟುಂಬ ಹೆಸರೇಳ್ಕೊಂಡು ರೇವಣ್ಣ ಪ್ರಜ್ವಲ್ ರೇವಣ್ಣ ಎಲ್ಲರೂ ಸಂಪೂರ್ಣವಾಗಿ ಇವತ್ತು ಒಂದು ಕಡೆ ಆಸ್ತಿ ಹೊಡೆಯೋದಾದರೆ, ಒಂದು ಕಡೆ ಈ ಥರದ ವರ್ಜನ್ಯ, ಒಂದು ಕಡೆ ದುಡ್ಡು ಬೇಕಾದ ಒಟ್ಟು ಭ್ರಷ್ಟರ ಸಾಮ್ರಾಜ್ಯದಿಂದ ತುಂಬಿದೆ ಹೊಳೆಹಾಯಿಸಪುರ ಹಾಸನ ಲೋಕಸಭಾ ಕ್ಷೇತ್ರ. ಹಾಗಾಗಿ ಇವತ್ತು ಹೆಣ್ಮಕ್ಳ ಅವಮಾನಗಳು ಇವತ್ತು ನಿಜವಾಗ್ಲೂ ನಮಗೆ ಇನ್ನೂ ಎಷ್ಟು ಪ್ರತಿನಿತ್ಯ ಬಿಡುಗಡೆ ಆಗ್ತಾಯಿದ್ದಾವೆ. ನಮಗೆ ಏನಾಗ್ತಿದೆ ಅಂದರೆ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಸ್ಕೊಂಡಿದ್ದಾರೆ. ನಾವು ನೋಡಿದೆ ಪೇಪರಲ್ಲಿ ಗನ್ನು ತೋರಿಸಿ ಲೈಂಗಿಕ ದೌರ್ಜನ್ಯ ಮಾಡ್ತಾರೆ ಅಂದರೆ ಇದೇನು ಬಿಹಾರನೋ ಉತ್ತರ ಪ್ರದೇಶನೋ ಗುಂಡ ರಾಜ್ಯದಲ್ಲಿ ಇದೀವೋ ನಾವು ಹಾಸನ ಜಿಲ್ಲೆ ಅಂತೇಳಿ ಇವತ್ತು ಬೆಳಗ್ಗೆಗೆ ಬರ್ತಾಯಿರ್ತಕ್ಕಂಥ ಪ್ರಕರಣದಲ್ಲಿ ಅರ್ಥ ಆಗುತ್ತೆ. ಇದು ನಮಗೆ ಕಣ್ಣಿಗೆ ಕಾಣದಂತಕ್ಕ ಸಮಾಜಕ್ಕೆ ಕಾಣದಿರ್ತಕ್ಕಂಥ ಒಂದು ಗುಂಡ ರಾಜ್ಯ ಈ ಜಿಲ್ಲೆಯಲ್ಲಿ ನಡೀತಾ ಇದೆ. ಇಂಥ ಗುಂಡಗಿರಿಗೆ ಬಹುಶಃ ನಾವು ಒಂದು ತಿಲಾಂಜಲಿ ಹೇಳಬೇಕಾಗಿತ್ತು. ಬಹುಶಃ ಚುನಾವಣೆ ಬಂದಿದೆ, ಜನರು ಓಟ್ ಹಾಕಿದ್ದಾರೆ, ಬಹುಶಃ ತಿಲಾಂಜಲಿ 2 ದಿನದಲ್ಲಿ ಗೊತ್ತಾಗಿರೋದ್ರಿಂದ ಹೇಳಿರ್ಬೋದು. ಯಾಕೆಂತಂದರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ ಹಾಕಿರ್ಬೋದು. ಯಾಕೆಂದರೆ ನಾವು ಸೋಲ್ಬೇಕು. ಯಾಕೆಂದರೆ ಇಂಥ ವ್ಯಕ್ತಿ ಗೆದ್ದರೆ ಸಮಾಜಕ್ಕೆ ಕಳಂಕ ಆಗುತ್ತೆ. ಇಂಥ ವ್ಯಕ್ತಿನ ಮೋದಿಯವರು ಸಪೋರ್ಟ್ ಮಾಡೋದಾಗಿತ್ತು. ಪ್ರಭಾವಿ ದೇವೇಗೌಡರ ಪ್ರಧಾನಮಂತ್ರಿ ಆಗಿರೋದ್ರಿಂದ ಎಲ್ಲ ಅಧಿಕಾರಿಗಳವ್ರ ಕಂಟ್ರೋಲ್ ಇರೋದ್ರಿಂದ ಬಹುಶಃ ಎಲ್ಲಿ ಒಳಸಂಚು ಪ್ರಕಾರ ಮುಚ್ಚಾಗ್ತಾರೆ ಅಂತ ಒಂದು ಭಯ ಇದೆ.
ಏಕೆಂತಂದರೆ ಈ ಥರದ ಏನಾದ್ರು ಪ್ರಕರಣ ಮುಚ್ಚೋದ್ರೆ ನಿಜವಾಗ್ಲೂ ಕಾನೂನನ್ನ ಗಾಳಿ ತೂರಿದಂಗಾಗುತ್ತೆ, ಕಾನೂನನ್ನ ಗಾಳಿ ತೂರಿ ಕಾನೂನಿಗೆ ಗೌರವ ಇಲ್ದಂಗಾಗುತ್ತೆ. ಏಕೆಂತಂದರೆ ಆಗ ಸಮಾಜಕ್ಕೆ ಒಂದು ದೊಡ್ಡ ತಪ್ಪು ಮೆಸೇಜ್ ಹೋಗುತ್ತೆ. ಸಾಮಾನ್ಯ ಜನರಿಗೆ ಒಂದು ಕಾನೂನು ಆದರೆ ಶ್ರೀಮಂತರಿಗೆ ಒಂಥರ ಕಾನೂನು ಅಂತೇಳಿ ತಪ್ಪಾಗುತ್ತೆ, ಅದಾಗಬಾರ್ದು. ಇವತ್ತು ಮಾನ್ಯ ಸಿದ್ದರಾಮಯ್ಯ ಇರ್ಬೋದು, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಇರ್ಬೋದು, ಏನೇ ಆಗಲಿ ಇವತ್ತು ಎಸ್ ಐ ಟಿ ತನಿಖೆ ಕೂಡಲೇ ಅದು ಅವ್ರನ್ನ ಇವತ್ತು ಬಂಧನದಲ್ಲಿ ಇಡಬೇಕು, ಕೂಡಲೇ ಬಂಧಿಸಿ ಅವ್ರನ್ನ ಅರೆಸ್ಟ್ ಮಾಡಿ ಸಂಪೂರ್ಣವಾಗಿ ತನಿಖೆಗೆ ಒಳಪಡಿಸಿ ಇದು ಕನಿಷ್ಠ ಶಿಕ್ಷೆ ಆಗೋವರೆಗೂ ಅವರಿಗೆ ಸಂಪೂರ್ಣವಾಗಿ ಆ 376 ಎಷ್ಟು ವರ್ಷ ಜೈಲುವಾಸ ಇದೆ ಅಷ್ಟು ವರ್ಷವೂ ಶಿಕ್ಷೆ ಆಗಂಗೆ ನೋಡ್ಕೊಂಡ ಸರ್ಕಾರಗಳು, ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು, ಅವ್ರಿಗೆ ಇಮ್ಮಿಡಿಯೇಟ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧಿಸ್ಬೇಕು, ಅವ್ರನ್ನ ಫಾರಿನಿಂದ ಅವ್ರಿಗೆ ವೀಸಾ ರದ್ದು ಮಾಡಿ ಕೂಡಲೇ ಆತನ ಬಂಧನಕ್ಕೆ ತಗೊಂಡು ಅವ್ರು ಬಂಧಿಸಿ ಜೈಲಿಗೆ ಕಳಿಸಿದ್ರೆ ನಿಜವಾಗ್ಲೂ ಹಾಸನ ಜಿಲ್ಲೆಯ ಜನರಿಗೆ ಒಂದು ನೆಮ್ಮದಿ ಸಿಗ್ತದೆ. ಇಲ್ಲ ಅಂತಂದರೆ ಇಡೀ ಹಾಸನ ಜಿಲ್ಲೆಯ ಮಾನ ಮರ್ಯಾದೆ ಭಾರತ ದೇಶದ ಇಂಡಿಯಾ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಹೋಗಿದೆ. ಇವತ್ತು ಯಾವ ಸಮಾಜದ ವ್ಯಕ್ತಿ ತಪ್ಪಾಗಿಲ್ಲ, ಯಾವುದೇ ವ್ಯಕ್ತಿ ತಪ್ಪು ತಪ್ಪು ತಪ್ಪೆ ಆ ತಪ್ಪಿಗೆ ಪನಿಷ್ಮೆಂಟ್ ಆಗಬೇಕು. ಇದೇ ಕುಮಾರಸ್ವಾಮಿ ಹೇಳಿದ ಪ್ರಕಾರ ಅದು ಗುಡಿಸ್ಬೇಕಾದ ಕೆಲಸನ ರಾಜ್ಯ ಸರ್ಕಾರ ಕೂಡಲೇ ಮಾಡಿದರೆ ನಮಗೆ ಸಂತೋಷ, ಇಲ್ಲ ಅಂತಂದರೆ ನಮಗೆ ರಾಜ್ಯ ಸರ್ಕಾರ ಮೇಲೆ ನಂಬಿಕೆ ಇಲ್ಲದಾಗುತ್ತೆ, ಆ ನಂಬಿಕೆನ ಕಳ್ಕೋಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.